ಕಾಲಘಟ್ಟದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ. ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಆಯುರ್ವೇದೀಯ ರೀತಿಯಲ್ಲಿ ಅನೇಕ ವಿಧವಾದಂತಹ ಮನೆ ಮದ್ದುಗಳನ್ನ ನಿಮಗೆ ಹೇಳ್ತಾ ಬರ್ತಿದ್ದೀನಿ. ಇವತ್ತು ವಿಶೇಷವಾಗಿ ನಾನು ಹೇಳ್ತಕ್ಕಂತಹ ವಿಷಯ ಅನಿದ್ರತೆ. ಏನಪ್ಪ ಇದು? ಇನ್ಸೋಮ್ನಿಯಾ ಅಥವಾ ಅನಿದ್ರತೆ ಚಿಕ್ಕ ವಯಸ್ಸಿನ ಎಲ್ಲರಿಗೂ ಕಾಮನ್ ಆಗ್ಬಿಟ್ಟಿದೆ ರೀ. ಬೆಂಗಳೂರಿನಂತಹ ಮಹಾನಗರಗಳಲ್ಲಂತೂ ನಿದ್ದೆ ಮಾತ್ರೆ ತಗೊಂಡೇ ನಿದ್ದೆ ಮಾಡಬೇಕು, ಯಾಕಂದ್ರೆ ಬೆಳಗಿಂದ ರಾತ್ರಿವರೆಗೂ ಅಷ್ಟು ಸ್ಟ್ರೆಸ್ಸು. ನೆನ್ಪಿಟ್ಕೊಳ್ಳಿ, ಕೃತಕವಾಗಿ ನೀವು ಈ ತರ ಮಾತ್ರೆಗಳನ್ನ ತಗೊಂಡು ನಿದ್ದೆ ಮಾಡೋದ್ರಿಂದ ಲಿವರ್ ನಿಂದ ಹಿಡಿದು ಕಿಡ್ನಿವರೆಗೂ ಪ್ರಾಬ್ಲಮ್ಸ್ ಬರ್ತಕ್ಕಂಥದ್ದು ಶತಸಿದ್ಧ. ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟೂ, ಇದಕ್ಕೆ ದಾಸರಾಗ್ಬಿಡ್ತೀರಿ, ಅಡಿಕ್ಷನ್ ಆಗ್ಬಿಡುತ್ತೆ, ಇದಿಲ್ಲದೆ ಜೀವನ ನಡೆಸಕ್ ಆಗೋದೇ ಇಲ್ಲ ಅಂತಕ್ಕಂತಹ ಮಾತು. ಮತ್ತೆ ನಿದ್ದೆ ಹೇಗೆ ಸರ್ ಮಾಡೋದು ನೋಡಿ, ಹಿಂದಿನ ಕಾಲದಲ್ಲಿ ಸೂರ್ಯ ಎದ್ದಾಗ ನಾವು ಹೇಳ್ತಿದ್ವಿ, ಸೂರ್ಯ ಮಲಗ್ದ ನಾವು ಮಲಗ್ತಿದ್ವಿ. ಲೌಕಿಕವಾದಂತಹ ಭಾಷೆಯಲ್ಲಿ ಹೇಳ್ತಿದ್ದೀನಿ, ಟೆಕ್ನಾಲಜಿಕಲಿ ಅಥವಾ ಟೆಕ್ನಿಕಲಿ ಅಲ್ಲ, ಲೌಕಿಕವಾದಂತಹ ಭಾಷೆಯಲ್ಲಿ ಹೇಳ್ತಿದ್ವಿ. ಅಂದ್ರೆ ಅರ್ಥಾತ್ ಬೆಳಕು ಕಂಡ ತಕ್ಷಣ ನಮ್ಮ ಆಕ್ಟಿವಿಟಿ ಶುರು ಆಗ್ತಿತ್ತು, ಶರೀರ ಪೂರ್ತಿ ದಣಿತಾ ಇತ್ತು. ಮೇಷ್ಟಿಂದ ಹಿಡಿದು ಡಾಕ್ಟರ್ ವರೆಗೂ ಪ್ರತಿಯೊಬ್ಬರು ಎಲ್ಲ ಆಯಾಮಗಳಲ್ಲೂ ಒಬ್ಬ ಶ್ರೀಸಾಮಾನ್ಯ ಕೆಲಸ ಮಾಡ್ತಿದ್ದ, ದಣಿತಿದ್ದ, ಫಿಸಿಕಲ್ ಆಕ್ಟಿವಿಟಿ ಇರ್ತಿತ್ತು. ಹಾಸಿಗೆ ನೋಡಿದ ತಕ್ಷಣ ಅಂದ್ರೆ ಚಂದ್ರ ಬಂದ ಅಂದ್ರೆ ನಿದ್ದೆ ಮಾಡ್ತಕ್ಕಂತಹ ಟೈಮ್ ಅಂತ. ಸೊ ಚೆನ್ನಾಗಿ ಫಿಸಿಕಲ್ ಆಕ್ಟಿವಿಟಿ ಇಸ್ ಒನ್ ಆಫ್ ದ ಕೀ ಸೋರ್ಸಸ್ ಫಾರ್ ಎ ಗುಡ್ ಸ್ಲೀಪ್. ಇವತ್ತು ಯಾಕೆ ನಮಗೆ ನಿದ್ದೆ ಬರಲ್ಲ ಅಂದ್ರೆ, ಬೆಡ್ರೂಮ್ ಇಂದ ಹಿಡಿದು ಕ್ಲಾಸ್ ರೂಮ್ ವರೆಗೂ ತಗೊಂಡೋಗಕ್ಕೆ ಕ್ಯಾಬ್ ಇದೆ, ಅಡಿಗೆ ಮಾಡೋದೇ ಬೇಡ, ಮೊಬೈಲ್ ಆ್ಯಪ್ ಇದೆ, ಸಿನಿಮಾ ನೋಡ್ತೀವಿ, ಕೂತ್ಕೊಂಡು ತಿಂತೀವಿ, ಅನೇಕ ವಿಧವಾದಂತಹ ಆಲಸ್ಯ ಜೀವನವನ್ನ ಅಳವಡಿಸ್ಕೊಳ್ತಾ ಬರ್ತಿದ್ದೀವಿ. ಹೀಗಾಗಿ ಬೊಜ್ಜು ಬರ್ತಾ ಇದೆ, ಅದರ ಜೊತೆಗೆ ಫ್ರೀಯಾಗಿ ಅನಿದ್ರತೆನೂ ಬರ್ತಾ ಇದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಾಹ್ನ ನಿದ್ದೆ ಮಾಡ್ತೀವಿ. ಯಾವಾಗ ನಿದ್ದೆ ಮಾಡಬೇಕು ಅವಾಗ ಮಾಡದಿದ್ರೆ, ಮಾಡಬಾರದೇ ಇರತಕ್ಕಂತಹ ಸಂದರ್ಭದಲ್ಲಿ ನಿದ್ದೆ ಮಾಡಿದಾಗ ಡೆಫಿನೆಟ್ಲಿ ಮಾಡಬೇಕಾದ ಸಂದರ್ಭದಲ್ಲಿ ನಿದ್ದೆ ಬರೋದಿಲ್ಲ ಅಂತಕ್ಕಂತಹ ಸರಳ ವಿಧವಾದಂತಹ ಅಂಶವನ್ನ ನಾವು ಅರ್ಥ ಮಾಡಿಕೊಳ್ಳದೇ ಇಲ್ಲ. ಸೊ ಹೀಗಾಗಿ ನಿಧಾನ ಪರಿವರ್ಜನ ಮೇವ ಚಿಕಿತ್ಸಾ ಅಂತ ಏನ್ ಕರಿತೀವಲ್ಲ, ಅದನ್ನ ನಾವು ಇನ್ಕಲ್ಕೇಟ್ ಮಾಡ್ಕೋಬೇಕು. ಸಪೋಸ್ ಮಧ್ಯಾಹ್ನ ನಿದ್ದೆ ಮಾಡತಕ್ಕಂತಹ ಅಭ್ಯಾಸ ಇದೆ, ಆದರೆ ರಾತ್ರಿ ನಿದ್ದೆ ಬರಲ್ಲ ಅಂದಾಗ ಅದು ಅಭ್ಯಾಸ ಅಲ್ಲ, ದುರಭ್ಯಾಸ ಆಗುತ್ತೆ. ಹಾಗಾಗಿ ಯಾವ ಸಂದರ್ಭಕ್ಕೂ ಯಾವ ಕಾರಣಕ್ಕೂ ಮಧ್ಯಾಹ್ನ ಮಲಗಲೇಬಾರದು, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಇದು ಕನ್ವೆನ್ಷನಲ್ ಲೈಫ್ ಸ್ಟೈಲ್. ಕೆಲವೊಂದು ನಿಯಮಗಳನ್ನ ಕೆಲವೊಂದು ವ್ಯಕ್ತಿಗಳಿಗೆ ಕೆಲವೊಂದು ಕನ್ಸಿಡರೇಷನ್ಸ್ ನ ಬಿಟ್ಟು, ಡಾಕ್ಟರ್ಗಳಾಗಿರ್ಬೋದು, ಡ್ರೈವಿಂಗ್ ಫೆಟರ್ನಿಟಿ ಆಗಿರ್ಬೋದು, ಪೊಲೀಸ್ ಸ್ನೇಹಿತರಾಗಿರ್ಬೋದು, ಸೆಕ್ಯೂರಿಟಿ ಪೀಪಲ್ ಆಗಿರ್ಬೋದು, ಮಾಧ್ಯಮ ಮಿತ್ರರಾಗಿರ್ಬೋದು, ಹೀಗೆ ಕೆಲವೊಂದು ಆಯಾಮಗಳಲ್ಲಿ ಸಾಫ್ಟ್ವೇರ್ ಪೀಪಲ್ ಆಗಿರ್ಬೋದು, ನಾವು ಅಂತಹ ಸಂದರ್ಭದಲ್ಲಿ ಮಾತ್ರ ಎಕ್ಸೆಪ್ಷನ್ಸ್ ಅನ್ನು ಕೊಟ್ಟು, ಅಂದ್ರೆ ಅವರು ಚೆನ್ನಾಗಿ ಇನ್ನುಳಿದ ಕಾಲದಲ್ಲಿ ನಿದ್ದೆ ಮಾಡತಕ್ಕಂಥದ್ದು ಕೂಡ ಬಹಳ ಅನಿವಾರ್ಯ ಮತ್ತು ಅವಶ್ಯಕತೆ ಅಂತಕ್ಕಂತಹ ಮಾತು. ಇಲ್ಲ, ಈ ಪ್ರೋಟೋಕಾಲ್ ನ ಫಾಲೋ ಮಾಡ್ತೀವಿ ಅನ್ನೋದಾದ್ರೆ ಡೆಫಿನೆಟ್ಲಿ ನಿದ್ದೆ ಬರಕ್ಕೆ ಡೆಫಿನೆಟ್ಲಿ ಸರಳ ಸೂತ್ರಗಳು ಇಲ್ಲಿದೆ. ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಬ್ರಾಹ್ಮಿ, ಯಾವುದು ರೆಡಿಮೇಡ್ ಟಿವಿಲಿ ಬರ್ತಕ್ಕಂತಹ ಎಣ್ಣೆ ತಗೊಂಡು ಹಚ್ಕೊಂಡ್ಬಿಡಲ್ಲ ಸರ್, ಸಿಂಪಲ್ ಬ್ರಾಹ್ಮಿ ಎಲೆಯನ್ನ ನೀವು ಒಣಗಿಸಿ ಚೂರ್ಣದ ರೂಪಾಂತರದಲ್ಲಿ ಮಾಡಿಕೊಂಡು ಅದನ್ನ ಎಳ್ಳೆಣ್ಣೆ ಜೊತೆ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಸ್ಕ್ಯಾಲ್ಪ್ಗೆ ಮಸಾಜ್ ಮಾಡ್ತಕ್ಕಂಥದ್ದು ಇಸ್ ಅ ವಂಡರ್ಫುಲ್ ರೆಮಿಡೀಸ್ ಟು ಇಂಡ್ಯೂಸ್ ಎ ನ್ಯಾಚುರಲ್ ಸ್ಲೀಪ್ ಅಂತಕ್ಕಂಥದ್ದು. ಇದು ದ್ರವ್ಯದ ಪ್ರಭಾವ ಪರಿಣಾಮ ಎಷ್ಟಿರುತ್ತೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸ್ಕ್ಯಾಲ್ಪ್ಗೆ ನೀವು ಯಾವಾಗ ಮಸಾಜ್ ಮಾಡೋಕೆ ಶುರು ಮಾಡ್ತೀರಿ, ತುಂಬಾ ಚೆನ್ನಾಗಿ ಸ್ಲೀಪ್ ಸೆಂಟರ್ ಆಫ್ ದ ಬ್ರೈನ್ ಅಂತ ಏನ್ ಕರಿತೀವಿ ಅದು ಆಕ್ಟಿವೇಟ್ ಮಾಡುತ್ತೆ. ಇದಕ್ಕೆ ತದ್ವಿರುದ್ಧವಾದಂತಹ ರೀತಿಯಲ್ಲಿ ಅಂದ್ರೆ ಕಾಲಿಗೆ ಪಾದಾಭ್ಯಂಗ ಅಂತಕ್ಕಂಥದ್ದು, ನಮ್ಮ ಪಾದದ ಕೆಳಭಾಗ ಏನ್ ಅಂಗಾಲು ಅಂತ ಏನ್ ಕರಿತೀವಿ ಆ ಭಾಗಕ್ಕೆ ಕೂಡ ಚೆನ್ನಾಗಿ ನಾವು ಮಸಾಜ್ ತರ ಮಾಡ್ತಕ್ಕಂಥದ್ದು. ಇನ್ಯಾರಾದ್ರೂ ಸಹಾಯ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಹಾಯವನ್ನು ಪಡ್ಕೊಳ್ತಕ್ಕಂಥದ್ದಾದ್ರೆ ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ವೇಸ್ ಟು ಇಂಡ್ಯೂಸ್ ಅ ನ್ಯಾಚುರಲ್ ಸ್ಲೀಪ್. ಎಸ್ಪೆಷಲಿ ತುಂಬಾ ದಣಿತಕ್ಕಂತಹ ವ್ಯಕ್ತಿ, ದಣದಾಗ್ಯೂ ವಾಟ್ ಐ ಮೀನ್ ಟು ಸೇ, ತುಂಬಾ ಚೆನ್ನಾಗಿ ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ, ಚೆನ್ನಾಗಿ ಮೆಟ್ಲ ತಿಳಿತಾರೆ, ಎಲ್ಲ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾರೆ, ಗಾಡಿ ಓಡಿಸ್ತಾರೆ, ಕೆಲಸ ಮಾಡ್ತಾರೆ, ಇಷ್ಟೆಲ್ಲ ಆಗಿಯೂ ಮಾಡಲ್ಲ ಅಂದಾಗ ಚಿತೆಗೂ ಚಿಂತೆಗೂ ಇರತಕ್ಕಂತಹ ವ್ಯತ್ಯಾಸ, ಯೋಚನೆಗೂ ಆಲೋಚನೆಗೂ ಇರತಕ್ಕಂತಹ ಡಿಮಾರ್ಕೆಟ್ ಡಿಫರೆನ್ಸ್ ನ ಅರ್ಥ ಮಾಡ್ಕೋಬೇಕು. ಒಂದು ಸಿಂಪಲ್ ಕಂಪ್ಯೂಟರ್ನ ಆಫ್ ಮಾಡ್ತೀವಿ ಅಂದ್ರೆ ಟಕ್ ಅಂತ ಹಿಂಗ್ ಸ್ವಿಚ್ ಆಫ್ ಮಾಡ್ಬಿಡಲ್ಲ, ಅಲ್ಲಿ ಓಪನ್ ಆಗಿರತಕ್ಕಂತ ಹತ್ತು ಹಲವಾರು ಫೈಲ್ಸ್ ಅನ್ನ ನಾವು ಒಂದೊಂದೇ ಕ್ಲೋಸ್ ಮಾಡಿ ಹೇಗೆ ಸಿಸ್ಟಮ್ ಅನ್ನು ಆಫ್ ಮಾಡ್ತೀವೋ, ನಾವು ನಿದ್ದೆ ಮಾಡತಕ್ಕಂತಹ ಪ್ರಕ್ರಿಯೆಯಲ್ಲೂ ಹಾಗೆ. ಇನ್ನೇನು ಮಲ್ಕೋತೀನಿ ಅಂದಾಗ ಧ್ಯಾನ, ಸ್ಮರಣೆ, ಈ ಚಿತ್ತ ಏಕಾಗ್ರತೆ, ಕಾನ್ಸಂಟ್ರೇಷನ್ ಅಂತ ನಾವೇನ್ ಕರಿತೀವಲ್ಲ, ಅದು ಜಾಸ್ತಿ ಆಗತಕ್ಕಂತಹ ಸಂದರ್ಭಗಳಲ್ಲಿ ಅಥವಾ ಅದರ ಅನಿವಾರ್ಯತೆಯಲ್ಲಿ ಅದರ ಅವಶ್ಯಕತೆಯಲ್ಲಿ ಪ್ರಮುಖವಾದಂತಹ ಪಾತ್ರ ಇಲ್ಲಿ ವಹಿಸುತ್ತೆ. ಸೊ ಹಾಗಾಗಿ ಶಿರೋಭ್ಯಂಗ ಆಗಿರ್ಬೋದು, ಪಾದಾಭ್ಯಂಗ ಆಗಿರ್ಬೋದು, ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯಲ್ಲಿ ಉಪಕರ್ಮವಾಗಿ ಹೇಳ್ತಕ್ಕಂತಹ ಸರಳ ಸಿಂಪಲ್ ಆಗಿರತಕ್ಕಂತಹ ಶಿರೋಧಾರ ಟ್ರೀಟ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ನಿದ್ದೆ ನ್ಯಾಚುರಲ್ ಆಗಿ ಉತ್ಪನ್ನ ಆಗ್ತಕ್ಕಂತಹ ಅವಕಾಶ ಅನುಕೂಲ ಆಸ್ಪದ ಮಾಡಿಕೊಡುತ್ತೆ. ಇದೆಲ್ಲ ಅಡಿಕ್ಟಿವ್ ಸರ್, ಒಂದ್ಸಲಿ ಮಾಡ್ಕೊಂಡ್ಬಿಟ್ರೆ ಜೀವನ ಪೂರ್ತಿ ಮಾಡ್ಕೊಳ್ತಾನೆ ಇರ್ಬೇಕಾ? ಶಿರೋಧಾರ ಅಫ್ಕೋರ್ಸ್ ಡೆಫಿನೆಟ್ಲಿ ನಾಟ್ ಅಡಿಕ್ಟಿವ್,
ಬೇರೆ ಶಿರೋ ಅಭ್ಯಂಗ ಪಾದ ಅಭ್ಯಂಗಗಳು ನಿಮ್ಗೆ ಅಡಿಕ್ಷನ್ ಆಗಬೇಕು ಅನ್ನೋದೇ ನನ್ನ ಹೆಬ್ಬಯಕೆಯೂ ಸರಿ. ಒಬ್ಬ ಆಯುರ್ವೇದ ವೈದ್ಯನಾಗಿ ನೀವು ನಿಮ್ಮ ಕೂದಲನ್ನು ಕಾಪಾಡಿಕೊಳ್ಬಹುದು, ಉತ್ತಮ ಅಂಗ ಅಥವಾ ಶಿರಸ್ಸನ್ನು ಕಾಪಾಡಿಕೊಳ್ಬಹುದು, ನೈಸರ್ಗಿಕವಾದಂತಹ ರೀತಿಯಿಂದ ನಿದ್ದೆನೂ ಮಾಡಬಹುದು. ಇದರ ಜೊತೆಗೆ ಜೀರ್ಣಶಕ್ತಿ ತುಂಬಾ ಚೆನ್ನಾಗಿ ಈ ಕಾಲದಲ್ಲಿ ಈ ಪ್ರಕ್ರಿಯೆ ಮುಖಾಂತರವಾಗಿ ಆಗತ್ತೆ ಅಂತಕ್ಕಂತಹ ಮಾತು ನಿಮಗೆ ಮನವರಿಕೆ ಮಾಡಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಹೋಮ್ ರೆಮಿಡಿ ಏನ್ ಗೊತ್ತಾ? ಜ್ಯೇಷ್ಠ ಮಧು ಕಣ್ರಿ, ಮಧುಕ ಅಂತ ಕರಿತೀವಿ, ಎಷ್ಟಿ ಮಧು ಅಂತ ಕರಿತೀವಿ. ಸಿಂಪಲ್ ಡ್ರಗ್, 2-3 ರೂಪಾಯಿ 4 ರೂಪಾಯಿಗೆ ಒಂದು ಸಿಕ್ತಕ್ಕಂತ ಒಂದು ಕಡ್ಡಿ ನಿಮ್ಗೆ ನಿದ್ದೆ ಬರ್ಸುತ್ತೆ. ನಾನ್ ಅಡಿಕ್ಟಿವ್ ಅಂದ್ರೆ ತಗೊಂಡ್ಬಿಟ್ರೆ ಅಯ್ಯೋ ಜೀವನ ಪೂರ್ತಿ ತಗೊಳ್ತಾನೆ ಇರ್ಬೇಕಪ್ಪ, ಅದಿಲ್ಲ ಅಂದ್ರೆ ನಿದ್ದೆ ಆಗೋದೇ ಇಲ್ಲ. ಇದು ಯಾವುದೇ ಟೆನ್ಷನ್ ಇಲ್ಲದೆ ಸಿಂಪಲ್ ಆಗಿ ಜ್ಯೇಷ್ಠ ಮಧುವಿನ ಚೂರ್ಣ ಸುಮಾರು 6-8 ಗ್ರಾಮ್ ಅಥವಾ ಕೆಲವೊಂದು ಸಂದರ್ಭದಲ್ಲಿ 10 ಗ್ರಾಮ್ ಇದನ್ನ ಪ್ರಿಫರೇಬಲಿ ಗ್ರಾಮೀಣ ಭಾಗದಲ್ಲೋ ಅಥವಾ ಪೆರಿಫಲ್ ಎಮ್ಮೆ ಹಾಲು ಸಿಕ್ಕಿದ್ರೆ, ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಅದು ಕನಸೇ ಸರಿ ಹೊರತು, ನೀವು ಎಮ್ಮೆ ಹಾಲಿನ ಜೊತೆ ಈ ಜ್ಯೇಷ್ಠ ಮಧುವಿನ ಪೌಡರ್ ನ ಹಾಕೊಂಡು ಬಾಯ್ಲ್ ಮಾಡಿ ಇದಕ್ಕೆ 4-6 ಗ್ರಾಮ್ನಷ್ಟು ಕೆಂಪು ಕಲ್ಲು ಸಕ್ಕರೆ ಅಥವಾ 5-10 ml ಹಳೆಯ ಜೇನುತುಪ್ಪವನ್ನು ಬೆರೆಸಿ ಸುಖೋಷ್ಣವಾದಂತಹ ರೀತಿಯಲ್ಲಿ, ಅಂದ್ರೆ ತಣ್ಣಗೆ ಕಂಪೇರ್ ಮಾಡಿದ್ರೆ ಬಿಸಿ ಇರಬೇಕು, ಬಿಸಿ ಕಂಪೇರ್ ಮಾಡಿದ್ರೆ ತಣ್ಣಗಿರಬೇಕು. ಈ ಪೇಯವನ್ನ ನೀವು ಸ್ವಾದಿಷ್ಟಕರವಾಗೂ ಇರುತ್ತೆ, ಉಲ್ಲಾಸದಾಯಕವಾಗಿರುತ್ತೆ, ಶ್ರಮ ನಿರ್ಹರಣಾ ದೃಷ್ಟಿಕೋನದಲ್ಲೂ ಕೂಡ ಇದು ನಿಮ್ಗೆ ಕೆಲಸ ಮಾಡುತ್ತೆ. ತುಂಬಾ ತ್ವರಿತವಾಗಿ ನಿದ್ದೆಯನ್ನ ನೈಸರ್ಗಿಕವಾದಂತಹ ರೀತಿಯಿಂದ ತನ್ಕೊಳ್ಳಿಕ್ಕೂ ಕೂಡ ಅವಕಾಶ ಅನುಕೂಲ ಆಸ್ಪದ ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಅನಿದ್ರತೆ ಎಲ್ಲ ವಯಸ್ಸಿನವ್ರಿಗೂ ಇರುತ್ತೆ. ಮಕ್ಕಳಿಗೆ ಪರೀಕ್ಷೆಗೋಸ್ಕರ ಟೆನ್ಷನ್, ದೊಡ್ಡವರಿಗೆ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತೀನಿ ಅಂತಕ್ಕಂತಹ ಟೆನ್ಷನ್, ಬೇರೆ ಬೇರೆ ವೃತ್ತಿಪರ ಕೆಲಸದಲ್ಲಿರತಕ್ಕಂಥವ್ರು ಅವ್ರಿಗೇ ಆದಂತಹ ರೀತಿಯಿಂದ ಟೆನ್ಷನ್, ಕಂಪ್ಯೂಟರ್ ಸಿಸ್ಟಮ್ ಆಫ್ ಮಾಡೋ ರೀತಿ ಹೇಳ್ಕೊಟ್ಟಿದ್ದೀನಲ್ಲ, ನೀವೇ ಕಲ್ತ್ಕೊಂಡಿದೀರ, ನಿಮ್ಗೆ ಬರುತ್ತಲ್ವಾ? ಅದೇ ರೀತಿಯಲ್ಲಿ ನಮ್ಮ ಮೈಂಡ್ ಸೆಟ್ ಅನ್ನು ಅನೇಕ ತೆರೆದ ಪುಟಗಳನ್ನ ರಾತ್ರಿ ಮಲಗುವ ಮುಂಚೆ ನಾವು ಕ್ಲೋಸ್ ಮಾಡಿದ್ರೆ ಪ್ರಸನ್ನವಾಗಿರತಕ್ಕಂತಹ ಆತ್ಮ, ಇಂದ್ರಿಯ ಮತ್ತೆ ಮನಸ್ಸನ್ನ ಜಯಿಸಲಿಕ್ಕೆ ಸಾಧ್ಯ, ಅದನ್ನ ಪ್ರಸನ್ನವಾಗಿ ಇಡ್ಲಿಕ್ಕೂ ಕೂಡ ಬಹಳ ಸುಲಲಿತವಾಗಿ ಸಾಧ್ಯ ಇದೆ ಅಂತಕ್ಕಂತಹ ಮಾತು. ಅನಿದ್ರತೆ ಇದೆಯಾ? ಆಯುರ್ವೇದ ಇದೆ, ಪಂಚಕರ್ಮ ಇದೆ, ಶಿರೋಧಾರ ಇದೆ, ಮನೆ ಮದ್ದಿದೆ, 4 ಆಪ್ಷನ್ ನಿಮ್ಮ ಕಣ್ಣು ಮುಂದೆ ಈಗ ನಾನು ಹೇಳಿದ್ದೇನೆ. ಯೋಚನೆ ಮಾಡಬೇಡಿ, ಫಸ್ಟ್ ಈ ಸರಳ ವಿಧವಾದಂತಹ ಮನೆ ಮದ್ದುಗಳ ಉಪಯುಕ್ತತೆಯನ್ನು ಪಡ್ಕೊಳ್ಳಿ, ಆರೋಗ್ಯ ನಿಮ್ದಾಗಿಸ್ಕೊಳ್ಳಿ, ಇನ್ನು ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡ್ತೀನಿ. ಮುಂದಿನ ಸಂಚಿಕೆ ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.